ಭಾರತದ ಸ್ವಾತಂತ್ರ್ಯ ದಿನೋತ್ಸವದ ಅಂಗವಾಗಿ ಲಾಲ್ಬಾಗ್ನಲ್ಲಿ ಫಲಪುಷ್ಪ ಪ್ರದರ್ಶನವನ್ನು ಏರ್ಪಾಡು ಮಾಡಿದ್ದಾರೆ. ಈ ಬಾರಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಈ ಫಲಪುಷ್ಪ ಪ್ರದರ್ಶನವನ್ನು ಏರ್ಪಾಡು ಮಾಡಿದ್ದಾರೆ. ಸುಮಾರು 12 ದಿನಗಳ ಕಾಲ ನಡೀತದೆ. ಇದನ್ನ ಈ ಫಲಪುಷ್ಪ ಪ್ರದರ್ಶನವನ್ನ ಮಲ್ಲಿಕಾರ್ಜುನ್ ಎಸ್ ಮಲ್ಲಿಕಾರ್ಜುನ್ ಅವರು ಇಲಾಖೆಯ ಸಚಿವರು, ಸೈನ್ಸ್ ಅಂಡ್ ಜಿಯಾಲಜಿ ಮತ್ತು ಆರ್ಟಿಕಲ್ಚರ್ ಸಚಿವರು ಅವರು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊಮ್ಮಗನಾದಂಥ ಶ್ರೀ ಯಶವಂತ್ ಅಂಬೇಡ್ಕರ್ ಅವರು ವಿಶೇಷ ಅತಿಥಿಯಾಗಿ ಈ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ. ಸೊ ಭೀಮರಾವ್ ಅವ್ರ ತಂದೆ ಅವರ ತಾತನ ಹೆಸರು ಭೀಮರಾವ್ ಅಂಬೇಡ್ಕರ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಭೀಮರಾವ್ ಅಂಬೇಡ್ಕರ್. ಆಮೇಲೆ ಜಮೀರ್ ಅಹಮದ್ ಖಾನ್ ಅವರು ಕೂಡ ಈ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ. ಆಮೇಲೆ ಶಾಸಕರಾದಂಥ ಸರವಣ ಅಬ್ಬಯ್ಯ, ರಾಜು ರಾಜು ಶೇಟ್, ರಾಮಲಿಂಗ್ ರೆಡ್ಡಿ ಅವರು ಸಚಿವರಾದಂಥ ರಾಮಲಿಂಗ್ ರೆಡ್ಡಿ ಅವರು, ಆಮೇಲೆ ಉದಯ್ ಕುಮಾರ್, ಆಮೇಲೆ ನಮ್ಮ ವೆಂಕಟೇಶ್ ಎಮ್ ಎಲ್ ಸಿ ಎಲ್ಲ ಪ್ರೋಗ್ರಾಮ್ಗಳಲ್ಲೂ ಕೂಡ ಅಟೆಂಡ್ ಆಗ್ತಾರೆ ಅವರು ಸಕ್ರಿಯವಾಗಿ. ಅವರು ನಾವೆಲ್ಲರೂ ಕೂಡ ಸೇರಿ ಇದನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ರು. ಈ ಬಾರಿ ಥೀಮ್ ಏನಪ್ಪಾ ಅಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಮತ್ತು ಅವರ ಕೊಡುಗೆಗಳು, ದೇಶ ಅವರ ಹೋರಾಟಗಳು, ಸಾಮಾಜಿಕ ನ್ಯಾಯದ ಪರವಾಗಿ ಅವರ ಹೋರಾಟಗಳು ನಡೆದಂತೆ ಅವರು ಹುಟ್ಟು ಬದುಕು, ಅವರ ಹೋರಾಟ, ಅವರ ಕೊಡುಗೆಗಳು, ಅವರು ಯಾಕೆ ಬೌದ್ಧ ಮತವನ್ನು ಕೊನೆಯಲ್ಲಿ ಸ್ವೀಕಾರ ಮಾಡಿದರು, ಸಂವಿಧಾನ ರಚನಾ ಸಂದರ್ಭದಲ್ಲಿ ಯಾವ ರೀತಿ ಮಾಡಿದರು, ಮತ್ತು ಅವರು ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿನಲ್ಲಿ ಮಾಡಿದಂಥ ಭಾಷಣ, ನಿಮಗೆಲ್ಲ ಗೊತ್ತಿದೆ 1949 ನವೆಂಬರ್ 25 ತಾರೀಕು ಒಂದು ದಿನ ನಮ್ಮ ದೇಶದ ಸಂವಿಧಾನ ಅಂಗೀಕಾರ ಆಗೋದಕ್ಕಿಂತ ಮುಂಚಿತವಾಗಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಈ ಮೇಡೆ ಹಿಸ್ಟಾರಿಕಲ್ ಸ್ಪೀಚ್ 25th November 1949 ಹೇಗೆ ಸಂವಿಧಾನ ರಚನೆಯಾಯಿತು, ಎಷ್ಟು ದಿನಗಳು ತಗತ್ತು, ಉದ್ದೇಶ ಏನು, ಅದರಲ್ಲಿರ್ತಕ್ಕಂಥ ಸಮಾಜದಲ್ಲಿ ಯಾವ ಬದಲಾವಣೆ ತರಲಿಕ್ಕೋಸ್ಕರ ಸಂವಿಧಾನವನ್ನು ರಚನೆ ಮಾಡಿರ್ತಕ್ಕಂಥದ್ದು, ಎಂಥ ಸರ್ಕಾರ ಇರಬೇಕು, ಡೆಮಾಕ್ರೆಟಿಕ್ ಗೌರ್ಮೆಂಟು ಯಾವ ರೀತಿ ಇರಬೇಕು, ಪಾರ್ಲಿಮೆಂಟ್ರಿ ಸಿಸ್ಟಮ್ ಆಫ್ ಡೆಮಾಕ್ರೆಸಿ ಯಾವ ರೀತಿ ಇರಬೇಕು, ಅದು ಯಶಸ್ಸಾಗಬೇಕಾದ್ರೆ ಏನಾಗಬೇಕು, ಯಾರ ಕೈನಲ್ಲಿದ್ದರೆ ಯಶಸ್ಸಾಗ್ತದೆ, ಸಂವಿಧಾನದ ಬಗ್ಗೆ ಗೌರವ ಇರ್ತಕ್ಕಂಥವ್ರ ಕೈನಲ್ಲಿ, ಸಂವಿಧಾನಕ್ಕೆ ವಿರುದ್ಧವಾಗಿರೋರ ಕೈನಲ್ಲಿ ಇರಬಾರ್ದು, ಇದನ್ನೆಲ್ಲ ಅವರು ಅವತ್ತು ಭಾಷಣ ಮಾಡಿದ್ರು. ಮತ್ತು ನಾವು ಎಂಥ ಸಮಾಜಕ್ಕೆ ಇವತ್ತು ನಮ್ಮ ಸಮಾಜದಲ್ಲಿ ಎಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ, ನಾವು ಏನು ಬದಲಾವಣೆ ತರಬೇಕು,
ಅವರು ಬಯಸಿದ್ದದ್ದು ಸಮಾಜದಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ, ಯಾವುದೇ ಜಾತಿ ಧರ್ಮ ಭಾಷೆ ಪ್ರದೇಶ ಯಾರೇ ಆದರೂ ಕೂಡ ಎಲ್ರಿಗೂ ಕೂಡ ಸಮಾನ ಅವಕಾಶಗಳು ಸಿಕ್ಕಿದೆ. ಸಾಮಾಜಿಕ ಸ್ವಾತಂತ್ರ್ಯ ಸಿಕ್ಕಿದ್ರೆ ಮಾತ್ರ ರಾಜಕೀಯ ಸ್ವಾತಂತ್ರ್ಯ ಯಶಸ್ವಿಯಾಗಲಿಕ್ಕೆ ಸಾಧ್ಯ ಅಂತ ಸೋಷಿಯಲ್ ಜಸ್ಟಿಸ್ ಭಾಳ ಬಲವಾದಂಥ ನಂಬಿಕೆಯನ್ನು ಇಟ್ಕೊಂಡಿದ್ದೆ, ಅನೇಕ ಸಾರಿ ಹೇಳಿದ್ದಾರೆ ಅವರು. ಸೊ ನಾನು ಎಲ್ಲನೂ ಅಂಬೇಡ್ಕರ್ ಬಗ್ಗೆ ಎಲ್ಲನೂ ಹೇಳಕ್ಕೆ ಹೋಗೋದಿಲ್ಲ, ಅದು ಅವರ ಎಂಥದ್ದು ಚಿತ್ರಗಳ ಮೂಲಕ ಅವರು ಬಾಲ್ಯದಿಂದ ಹಿಡಿದು ಅವರ ಮರಣ ಆಗೋವರೆಗೆ ಎಲ್ಲನೂ ಕೂಡ ತೋರಿಸ್ತಕ್ಕಂಥ ಪ್ರಯತ್ನವನ್ನು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ನವರು ಎಸ್ ಎಸ್ ಮಲ್ಲಿಕಾರ್ಜುನ್ ಅವರ ನಾಯಕತ್ವದಲ್ಲಿ ಮಾಡಿದ್ದಾರೆ. ಸೊ ಅಂಥ ಒಂದು ಥೀಮ್ ಇರ್ತಕ್ಕಂಥ ಉತ್ತಮವಾದ ಥೀಮ್ ಇರ್ತಕ್ಕಂಥ, ಭಾಳ ಜನಕ್ಕೆ ಅಂಬೇಡ್ಕರ್ ಬಗ್ಗೆ ಗೊತ್ತಿಲ್ಲ, ಅದೆಲ್ಲರಿಗೂ ಗೊತ್ತಾಗಬೇಕು. ಸುಮಾರು 1,00,000 ಜನ ಬರ್ತಾರೆ, 12,00,000 ಸುಮಾರು 1,200,000 ಜನ ಇದನ್ನು ವೀಕ್ಷಣೆ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಅವರೆಲ್ಲರಿಗೂ ಕೂಡ ಅಂಬೇಡ್ಕರ್ ಬಗ್ಗೆ ಅರಿವಾಗಬೇಕು, ಅಂಬೇಡ್ಕರ್ ಕೊಡುಗೆಗಳು ಅರಿವಾಗಬೇಕು, ಸಂವಿಧಾನ ಗೊತ್ತಾಗಬೇಕು. ಸಂವಿಧಾನ ಗೊತ್ತಾದಾಗ ಮಾತ್ರ ನಾವು ಸಂವಿಧಾನದ ರೀತಿಯ ನಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಸೊ ಇದೆಲ್ಲ ಹಿನ್ನೆಲೆ ಇಟ್ಟುಕೊಂಡು ಸುಮಾರು 30,00,000 ಹೂಗಳಿಂದ ಈ ಪುಷ್ಪ ಪ್ರದರ್ಶನವನ್ನು ಏರ್ಪಾಡು ಮಾಡಿದ್ದೀವಿ. ಅಂದರೆ ನಮ್ಮ ರಾಜ್ಯನೇ ಇಲ್ಲ, 4 ರಾಜ್ಯಗಳಿಂದ ತರಿಸಿದ್ದಾರೆ, ಕೇರಳ, ತಮಿಳುನಾಡು, ಕರ್ನಾಟಕ, ಈ ರಾಜ್ಯಗಳಿಂದೆಲ್ಲ ಹೂಗಳು ಬಂದಿದ್ದಾವೆ. ಸೊ ಎಲ್ಲ ಅವರ ಪ್ರತಿಮೆಗಳು, ಅವರ ಬಾಲ್ಯ ಜೀವನ, ಅವರ ವಿದ್ಯಾಭ್ಯಾಸ, ಅವರ ಯೌವನ, ಅವರು ಮಾಡಿದಂಥ ತ್ಯಾಗ ಮೈದಾನಗಳು, ಅವರ ಹೋರಾಟಗಳು ಇವೆಲ್ಲ ಅಂತಿಮವಾಗಿ ಅವರ ಕೊಡುಗೆಗಳು. ಸಂವಿಧಾನ ಶಿಲ್ಪಿ ಅಂತ ಯಾಕೆ ಕರಿತೀವಿ ನಾವು? ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿ ಅದಕ್ಕೋಸ್ಕರ ಅವರನ್ನು ಸಂವಿಧಾನ ಶಿಲ್ಪಿ. ಈ ದೇಶಕ್ಕೆ ಎಂಥ ಸಂವಿಧಾನ ಬೇಕು, ಮುಂದೆ ಸಮಾಜ ಯಾವ ರೀತಿ ಬದಲಾವಣೆ ಆಗಬೇಕು, ಆ ಬದಲಾವಣೆ ಆದ ಅದಕ್ಕೆ ಅಂಬೇಡ್ಕರ್ ಅವರನ್ನು ಇವತ್ತಿಗೂ ಪ್ರಸ್ತುತ, ನಾಳೆ ನಿನ್ನೆನೂ ಪ್ರಸ್ತುತ, ನಾಳೆನೂ ಪ್ರಸ್ತುತ. ಸೊ ಅಂಥ ಒಂದು ಥೀಮ್ ಇರ್ತಕ್ಕಂಥ ಇದನ್ನು ಫಲಪುಷ್ಪ ಪ್ರದರ್ಶನವನ್ನು ಉದ್ಘಾಟನೆ ಮಾಡಿದ್ವಿ. ಸೊ ಭೀಮರಾವ್ ಯಶವಂತ್ ಅವ್ರನ್ನು ಕೂಡ ಸನ್ಮಾನ ಮಾಡಿದ್ವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.